ನಿಮಗೆ ಗೊತ್ತಾ, ನಮ್ಮ ದೇಹದಲ್ಲಿ 639 ಮಸಲ್ಸ್ ಇರುತ್ತೆ. ಅದರಲ್ಲಿ ನಡೆಯೋದಕ್ಕೆ ಅಂತಲೇ 200 ಮಸಲ್ಸ್ನ ಯೂಸ್ ಮಾಡ್ತೀವಿ. ಹಾಂ, ಅದಕ್ಕೆ ಅಲ್ವಾ ಎಲ್ಲರೂ ವಾಕಿಂಗು ಜಾಗಿಂಗು ಮಾಡ್ತಾ ಇರೋದು. ಬಟ್ ನಿಮ್ಗೆ ಗೊತ್ತಾ, ಅದನ್ನ ವೆಯ್ಟ್ ಲಾಸ್ ಆಗಲ್ಲ, ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ. ಆ್ಯಂಡ್ 120 ಟ್ರಿಲಿಯನ್ ಸೆಲ್ಸ್ ಜೀವಕೋಶಗಳಿಂದ ನಮ್ಮ ದೇಹ ರಚನೆ ಆಗಿರುತ್ತೆ. ಅಂದರೆ ಭೂಮಿ ಮೇಲಿರುವಂಥ ಮನುಷ್ಯನ ಜನಸಂಖ್ಯೆಗಿಂತ 5 ಪಟ್ಟು ಜಾಸ್ತಿ ಜೀವಕೋಶಗಳು ನಮ್ಮ ದೇಹದಲ್ಲೇ ಇರುತ್ತೆ. ನಮ್ಮ ದೇಹ ರಚನೆ ಆಗಿರುತ್ತೆ ಅದರಿಂದಲೇ ಅಲ್ವಾ. ನಮ್ಮ ತಲೆಯಲ್ಲಿರುವಂತಹ ಬ್ರೈನ್ ಮೆದುಳು 20 ವ್ಯಾಟ್ಸ್ ಕರೆಂಟನ್ನ ಉತ್ಪಾದನೆ ಮಾಡುತ್ತೆ. ಅಂದರೆ ಐಫೋನನ್ನ 15-17 ಅವರಲ್ಲಿ ಚಾರ್ಜ್ ಮಾಡಬಹುದು. ಆ ರೇಂಜ್ಗೆ ಕರೆಂಟ್ ನಮ್ಮ ಬ್ರೈನಲ್ಲಿರುತ್ತೆ. ನಮ್ಮ ಬ್ರೈನಿಂದ ಮೊಬೈಲ್ ಚಾರ್ಜ್ ಮಾಡೋ ಹಾಗಿದ್ದಿದ್ರೆ ಆಪ್ಷನ್ ಇದ್ದರೆ ಹೇಗಿರ್ತಿತ್ತು? ಕಮೆಂಟ್ಸ್ ಮಾಡಿ ನೋಡೋಣ. ಕೆಮ್ಮಿದಾಗ ನಮ್ಮ ಕೆಮ್ಮಿನ ಸ್ಪೀಡ್, ಅಂದರೆ ಗಾಳಿದು ಸ್ಪೀಡ್, 160-165 ಕಿಲೋಮೀಟರ್ ಪರ್ ಅವರ್. ನಮ್ಮ ಬೈಕ್ ಸ್ಪೀಡು ಅಷ್ಟಿರಲ್ಲ, ಅಷ್ಟು ಸ್ಪೀಡಾಗಿ ಬರುತ್ತೆ. ಅದಕ್ಕೆ ನಾವು ಕರ್ಚಿಫ್ ಇಟ್ಕೊಳ್ಳೋದಾಗಿರಲಿ ಅಥವಾ ಹೀಗೆ ಮಾಡೋದಾಗಿರಲಿ ತುಂಬ ಇಂಪಾರ್ಟೆಂಟ್. ಸೊ ಅದನ್ನ ತಡೆಯೋದು ತುಂಬಾ ಅಷ್ಟು ಡೇಂಜರಸ್. ಅದರಲ್ಲೂ ಸ್ಪೆಷಲಿ ಕೊರೋನಾ ವೈರಸ್ ಟೈಮಲ್ಲಿ ದಯವಿಟ್ಟು, ಸೇಫ್ಟಿ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ನೆಕ್ಸ್ಟ್ ಟೈಮ್ ಯಾರೆಲ್ಲ ಕೆಮ್ಮಿದಾಗ ಪಕ್ಕದವ್ರಿಗೆಲ್ಲ ಸೌಂಡ್ ಗುಂಡೆಲ್ಲ ಮಾಡಿದ್ರಿ. ಹ್ಯೂಮನ್ ಬಾಡಿ 35 ಇಯರ್ಸ್ ನಂತರ ಗ್ರ್ಯಾಜುಲಿ ಸಣ್ಣ ಚಿಕ್ಕ 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 ಅಂದರೆ ಕುಬ್ಜ ಅಂದರೆ ಕುಳ್ಳಗಾಗ್ತಾ ಇರ್ತಾರೆ. ಅದಕ್ಕೆ ನಾವು ಸಾಧಾರಣವಾಗಿ ಏಜ್ ಆದವರೆಲ್ಲ ಯಾಕಿಷ್ಟು ಕುಳ್ಳ ಇರ್ತಾರೆ, ಯಾಕಿಷ್ಟು ಕುಳ್ಳ ಇರ್ತಾರೆ, ಫೋಟೋದಲ್ಲಿ ನೋಡೋರು ಅಷ್ಟು ಚೆನ್ನಾಗಿರ್ತಾರಲ್ಲ ಹೈ ಟು ಪರ್ಸನಾಲಿಟಿ, ಬಟ್ ಏಜ್ ಆಗ್ತಾ ಆಗ್ತಾ ಯಾಕೆ ಸ್ವಲ್ಪ ಕಂಪ್ರೆಸ್ ಆಗ್ತಾರೆ, ಶ್ರಿಂಕ್ ಆಗುತ್ತೆ ಬಾಡಿ, ಹೀಗೆಲ್ಲ ನಾವು ನೋಡ್ತಾ ಇರ್ತೀವಿ. 35 ಇಯರ್ಸ್ ಆದಮೇಲೆ ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋದಲ್ಲ, ಲೈಫ್ ಲಾಂಗ್ ಬಾಡಿನ ಚೆನ್ನಾಗಿ ಇಟ್ಕೋಬೇಕು. ಸೊ ನೋಡೋಣ ನೀವೆಲ್ಲ ಏನು ಮಾಡ್ತಿದ್ರೆ ಬಾಡಿ ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೊಳ್ಳೋದಕ್ಕೆ. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ 45,000 ಕೆಜಿ ಫುಡ್ನ ತಿಂತಾನೆ. ಅಪ್ಪ ಹಂಗಾದರೆ ಹೆಚ್ಚು ಕಮ್ಮಿ 7-8 ಆನೆ. ಅಷ್ಟು ಫುಡ್ ಒಬ್ಬ ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ 45,000 ಕೆಜಿ ಫುಡ್ನ ತಿಂತಾನೆ. ಅಪ್ಪ ಇಮ್ಯಾಜಿನ್. ನಮ್ಮ ಕಿವಿ ಮತ್ತು ಮುಖದ ಚರ್ಮ ನಾವು ಏಜ್ ಆಗ್ತಾ ಏಜ್ ಆಗ್ತಾ ಅದನ್ನು ಕೂಡ ಹಾಗೆ ದಪ್ಪ ಆಗ್ತಾನೇ ಇರುತ್ತೆ. ಸಾಧಾರಣ ನೋಡಿರ್ತೀವಿ ಕೆಲವರು ನೋಡಿ ಏಜದು ಸ್ವಲ್ಪ ಹೆವಿಯಾಗಿರ್ತಾರೆ, ಸ್ವಲ್ಪ ಒಂಥರ ಗಡಸಾಗಿರ್ತದೆ, ಸ್ವಲ್ಪ ಮ್ಯಾನ್ಲಿ ಆಗಿರ್ತದೆ, ಸ್ವಲ್ಪ ಫೇಸ್ ಎಲ್ಲ ಸ್ವಲ್ಪ ದಪ್ಪ ದಪ್ಪ, ಕಿವಿಯೆಲ್ಲ ದಪ್ಪ ದಪ್ಪ ಹೀಗೆಲ್ಲ ಇರ್ತಾರೆ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಏನೋ ಚಿಕ್ಕ ಮುಖ ಚಿಕ್ಕ ಕಿವಿ ಇದ್ದವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಮೇ ಬಿ ಅವ್ರಿಗೂ ಹೆಲ್ಪ್ ಆಗ್ಬೋದೇನೋ. ನಾನು ಏಜ್ ಆದಮೇಲೆ ನನಗೂ ಕೂಡ ಹೀಗೆಲ್ಲ ನಾನು ಕೂಡ ನನ್ನ ಫೇಸು ಕೂಡ ಗ್ರೋತ್ ಆಗ್ಬೋದೇನೋ, ಯಾರಿಗೆ ಗೊತ್ತು ಅಲ್ವೇ. ನಮ್ಮ ದೇಹದ ಸೂಪರ್ ಒಂದು ಅಂಗಾಂಗ ಅಂದರೆ ಅದು ಲಿವರ್. ಫುಡ್ನ ಟಾಕ್ಸಿನ್ಸ್ ಏನೇನೋ ಎಷ್ಟೋ ಕೆಲಸ ಮಾಡ್ತಾ ಇರುತ್ತೆ. ಫುಡ್ನ ಡೈಜೆಸ್ಟ್ ಮಾಡಿ ಮುಂದಕ್ಕೆ ಹಾಕುತ್ತೆ, ಕೊಲೆಸ್ಟ್ರಾಲ್ನ ಜನ್ರೇಟ್ ಮಾಡುತ್ತೆ, ಎಷ್ಟೋ ಕೆಲಸ ಮಾಡ್ತದೆ, ಫ್ಯಾಟ್ನ ಸ್ಟೋರೇಜ್ ಮಾಡುತ್ತೆ, ಹೀಗೆಲ್ಲ ಮಾಡ್ತಾ ಇರುತ್ತೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಆ ಲಿವರ್ನ ಇನ್ ಕೇಸ್ ನಾವೇನಾದ್ರೂ ಕಟ್ ಮಾಡಿದ್ರೂ ಕೂಡ ಅದು ರೀಗ್ರೋತ್ ಆಗುತ್ತೆ. ಎಸ್, ನಮ್ಮ ಊರಿನ ಹಾಗೆ ಕೂದಲಾಗೆ ಅದನ್ನು ಕೂಡ ರೀಗ್ರೋತ್ ಆಗುತ್ತೆ. ಇಟ್ಸ್ ಅ ಸೈಂಟಿಫಿಕಲಿ ಪ್ರೂವ್ ಒನ್. ಚೆನ್ನಾಗಿದೆ ಅಲ್ಲ ಲಿವರ್, ಎಷ್ಟು ಕುಡಿದ್ರೂ ನನ್ನ ಲಿವರ್ ಡ್ಯಾಮೇಜ್ ಆಗಲ್ಲ ಅಂತ ಭುಜ ತಟ್ಕೊಳ್ತಿರ್ತೀವಿ. ಸೊ ನೋಡೋಣ ಈ ಲಿವರ್ ಬೆಳೆಯುತ್ತೆ ಅಂತ ಗೊತ್ತಾದರೆ ಎಷ್ಟು ಜನ ಕುಡಿಯೋದನ್ನ ಕಮ್ಮಿ ಮಾಡ್ತಾರೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಡೇಂಜರಸ್ ಟು ಯುವರ್ ಹೆಲ್ತ್. ಸೊ ಪ್ಲೀಸ್ ಅವಾಯ್ಡ್, ಇಗ್ನೋರ್. ಪ್ರತಿಯೊಬ್ಬ ಮನುಷ್ಯನಿಗೂ ಡಾಮಿನೇಟಿಂಗ್ ಹ್ಯಾಂಡ್ ಅಂತ ಇರುತ್ತೆ. ಅಂದರೆ ಕೆಲವರು ರೈಟ್ ಹ್ಯಾಂಡ್ ಸ್ಟ್ರಾಂಗ್ ಇರುತ್ತೆ, ಕೆಲವರು ಲೆಫ್ಟ್ ಹ್ಯಾಂಡ್ ಸ್ಟ್ರಾಂಗ್ ಇರ್ತಾರೆ. ಕ್ರಿಕೆಟರ್ಸ್ ನೋಡಿ, ಕೆಲವು ಲೆಫ್ಟ್ ಹ್ಯಾಂಡಲ್ ಬ್ಯಾಟಿಂಗ್ ಆಡ್ತಾರೆ, ಲೆಫ್ಟ್ ಹ್ಯಾಂಡಲ್ ಬೌಲಿಂಗ್ ಮಾಡ್ತಾರೆ, ಕೆಲವು ರೈಟ್ ಹ್ಯಾಂಡಲ್ ಬೌಲಿಂಗ್ ಮಾಡ್ತಾರೆ, ರೈಟ್ ಹ್ಯಾಂಡಲ್ ಬ್ಯಾಟಿಂಗ್ ಆಡ್ತಾರೆ. ಅಷ್ಟೇ ಯಾಕೆ, ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಲೆಫ್ಟ್ ಹ್ಯಾಂಡ್ ಸಾಕಷ್ಟು ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. ಆದರೆ ನಮ್ಗೆ ಇನ್ನೂ ಒಂದು ವಿಷಯ ಗೊತ್ತಾಗಬೇಕಾದ ವಿಷಯ ಏನು ಗೊತ್ತಾ, ಯಾರಿಗೆ ಯಾವ ಕೈ ಸ್ಟ್ರಾಂಗ್ ಆಗಿರುತ್ತೋ ಆ ಕೈನಲ್ಲಿ ಅವ್ರಿಗೆ ಗ್ರೋತ್, ಉಗುರಿನ ಗ್ರೋತ್ ಚೆನ್ನಾಗಿರುತ್ತೆ, ಬ್ಲಡ್ ಸ್ಟ್ರೀಮ್ ಚೆನ್ನಾಗಿರುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಎಕ್ಸಾಂಪಲ್ ನಾನು ಲೆಫ್ಟ್ ಹ್ಯಾಂಡ್ ಆಗಿದ್ದರೆ ರೈಟ್ ಹ್ಯಾಂಡಿಗೆ ಕಂಪೇರ್ ಮಾಡೋದು, ಲೆಫ್ಟ್ ಹ್ಯಾಂಡಲ್ಲಿ ಬ್ಲಡ್ ಸ್ಟ್ರೀಮ್ ಚೆನ್ನಾಗಿರುತ್ತೆ, ಉಗುರಿನ ಗ್ರೋತು ಕೂಡ ಚೆನ್ನಾಗಿರುತ್ತೆ ಅಂತ ಅರ್ಥ. ವಾ, ನಮ್ಮ ಬಾಡಿನಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಿಷಿನ್. ನಮ್ಮ ದೇಹದಲ್ಲಿ ಎಲ್ಲ ಕಡೆಯೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತು. ಆದರೆ ನಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇರುವಂಥ ಒಂದೇ ಒಂದು ಜಾಗ, ಅದು ಕಣ್ಣಲ್ಲಿರುವಂತಹ ಕಾರ್ನಿಯ ಒಂದು ಐಟಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಸೊ ಇದು ಆಕ್ಸಿಜನ್ನೇ ಯೂಸ್ ಮಾಡಿಕೊಳ್ಳುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ. ವಾವ್, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದ್ರಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಳ್ಳೆ ಸೂಪರ್ ಆಗಿರೋ ಸೈಂಟಿಫಿಕ್ ಆಗಿರುವಂಥ ಕೆಲವೊಂದು ಸ್ಟಿಪ್ಸ್ ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.